ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಶಕ್ತಿದಾಯಕವಾದ ಈ ಮಂತ್ರ ಸುಮಾರು ಜನಕ್ಕೆ ತಲುಪಿರೋದಿಲ್ಲ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಈ ಮಂತ್ರವನ್ನು ಪಠಣೆ ಮಾಡೋದಕ್ಕೆ ಯಾವಾಗಂದರೆ ಅವಾಗ ನಾವು ಪಠಣೆ ಮಾಡೋದಕ್ಕಾಗೋದಿಲ್ಲ ಏಕೆಂದರೆ ನಿಜವಾಗ್ಲೂ ನಾವು ಕಷ್ಟಪಡ್ತಾ ಇದ್ದೀವಿ ತುಂಬ ಕಠಿಣ ಸಮಸ್ಯೆಗಳಲ್ಲಿ ಇದ್ದೀವಿ ಅನ್ನೋರು ಈ ಮಂತ್ರ ಜಪ ಮಾಡಿದಾಗ ಅದರಿಂದ ನೀವು ಹೊರಗೆ ಬರ್ತೀರಾ ನಮಗೆ ಬ ಈ ಬಜರಂಗಿ ಅಂದರೇ ತುಂಬ ಬೇಗ ಏನು ನಮಗೆ ಗೊತ್ತಾಗೋದು ಅಂದರೆ ಕಠಿಣ ಸಮಸ್ಯೆಗಳು ಯಾರು ಇರ್ತಾರೋ ಅವರ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆಗಳು ನಡೀತಾ ಇದೆ ಹವಾಮಾನಗಳು ನಡೀತಾ ಇದೆ ಸರ್ವ ಕಷ್ಟಗಳಿಗೂ ಸ್ನೇಹಿತರೆ ನಮಗೆ ನಾವು ನಮ್ಮ ಮನಸ್ಸನ್ನು ನಮ್ಮ ಬುದ್ಧಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಈ ಮಂತ್ರ ತುಂಬ ಅಂದರೆ ಸಹಾಯ ಆಗುತ್ತೆ ಏಕೆಂದರೆ ನಮಗೆ ನಾವು ನಿಯಂತ್ರಣ ಕಳ್ಕೊಂಡಾಗ ಏನೇನೋ ಕಳ್ಕೊಂಡ್ಬಿಡ್ತೀವಿ ಎಷ್ಟೋ ಸಂಬಂಧಗಳನ್ನ ಕಳ್ಕೊಳ್ತೀವಿ ಎಷ್ಟೋ ವಿಚಾರಗಳಲ್ಲಿ ಲಾಸ್ ಆಗ್ತೀವಿ ಕೆಲಸ ಕಳ್ಕೊಳ್ತೀವಿ ಈ ರೀತಿಯೆಲ್ಲ ಪ್ರತಿಯೊಂದು ಇರುತ್ತೆ ತುಂಬ ಭಯ ಆದಾಗ ಹಾಗೆ ನಮಗೆ ಏನಾದರೂ ಅಪಮೃತ್ಯು ಅನ್ನುವ ಭಯ ಕಾಡ್ತಾ ಇದೆ ಅನ್ನುವಾಗ ಯಾರಿಗಾದರೂ ತುಂಬ ಆರೋಗ್ಯ ಸಮಸ್ಯೆಗಳು ಇದೆ ನಮ್ಮ ಪ್ರೀತಿ ಪಾತ್ರರಿಗೆ ಅನ್ನುವಾಗ ಯಾರಿಗಾದರೂ ಆಪ್ರೇಷನ್ ಆದಾಗ ಈ ರೀತಿ ಬಹಳ ಕಠಿಣ ಸಮಸ್ಯೆಗಳು ಸ್ನೇಹಿತರೆ ಜೀವನದಲ್ಲಿ ಯಾವಾಗಲೂ ಕಲ್ಲು ಮುಳ್ಳು ಅನ್ನುವ ಹಾದಿಯಲ್ಲೇ ನಾವು ಸಾಗಬೇಕಾಗಿದೆ ಆ ರೀತಿ ನಮಗನ್ನಿಸ್ತಾ ಇರುತ್ತೆ ನೋಡಿ ಆ ಸಮಯಗಳಲ್ಲೇ ಈ ಮಂತ್ರ ಜಪ ಮಾಡಿದಾಗ ಎಲ್ರಿಗೂ ಗೊತ್ತು ಹನುಮಾನ್ ಮಂತ್ರಗಳು ಅಂದರೆ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಕಣ್ಣು ಮುಚ್ಕೊಂಡು ಒಂದು ಐದು ನಿಮಿಷ ನಾವು ಪಠಣೆ ಮಾಡಬೇಕು ಅಷ್ಟೇ ಸ್ನೇಹಿತರೆ ಸರ್ವ ಕಷ್ಟಗಳೂ ಆ ತಂದೆ ಎತ್ತಿ ಬಿಸಾಕ್ತಾನೆ ನಮಗೆ ಅದ ಕಣ್ಣಗೂ ಕೂಡ ಕಾಣಿಸಲ್ಲ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಯಾವಾಗಲೂ ನಾವು ಇದರಲ್ಲೇ ಒದ್ದಾಡ್ತಾ ಇರ್ತೀವಿ ಸ್ನೇಹಿತರೆ ನಮ್ಮ ಕಷ್ಟಗಳು ಯಾರಿಗೂ ಹೇಳೋದಕ್ಕಾಗೋದಿಲ್ಲ ಸುಮ್ಮನೆ ಇರೋದಕ್ಕೂ ಆಗೋದಿಲ್ಲ ಒಳ್ಳೆ ಸಂಪಾದನೆ ಇಲ್ಲ ಸುಮಾರು ಜನ ಈಗ ಒಂದು ಕಮೆಂಟ್ ಮಾಡ್ತಾ ಇರೋದು ನಮಗೆ ಒಳ್ಳೆಯ ಒಂದು ಕೆಲಸ ಇಲ್ಲ ಆ ಕೆಲಸ ಇಲ್ಲ ಅಂದರೆ ಜೀವನ ನಡೆಸೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಮಗೊಂದು ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತಂದ್ಬಿಟ್ಟು ಅಷ್ಟು ಶಕ್ತಿದಾಯಕವಾದ ನಮಗೆ ಇನ್ನೊಂದು ವಿಶೇಷವಾಗಿ ರಾಮನ ಆಶೀರ್ವಾದ ಸಿಗೋದಕ್ಕೆ ನಾವು ಯಾವಾಗಲೂ ಹನುಮಾನ ಜಪ ಮಾಡಬೇಕು ಸ್ನೇಹಿತರೆ ಅಷ್ಟು ರಾಮನ ಒಂದು ಸಹನೆ ಆ ತಂದೆ ಪಟ್ಟಿರುವ ಕಷ್ಟಗಳಲ್ಲಿ ನಮ್ಮದು ಮಾನವ ಜನ್ಮದು ಏನಂದರೆ ಏನೂ ಇಲ್ಲ ಅಂಥ ಕಷ್ಟಗಳನ್ನ ಪಟ್ಟಿರುವ ರಾಮನು ಕೂಡ ನಮಗೆ ಈ ಒಂದು ದಾರಿಯನ್ನು ನಾವು ನಡೆಯುವ ಹಾದಿ ಕೂಡ ಸುಗಮ ಮಾಡುವಷ್ಟು ಶಕ್ತಿದಾಯಕವಾಗಿರುತ್ತೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಹನುಮನನ್ನು ನಾವು ಭಕ್ತಿಯಿಂದ ತುಂಬ ಶ್ರದ್ಧಾ ಭಕ್ತಿಯಿಂದ ನಾವು ಫಾಲ್ ಫಾಲೋ ಮಾಡೋದ್ರಿಂದ ಈ ಕಷ್ಟಗಳಿಂದ ನಾವು ದೂರ ಆಗಬಹುದು ಸುಮಾರು ಜನ ಏನಂತ ಇದ್ದಾರೆ ಅಂದರೆ ನಮಗೆ ಒಂದು ಒಳ್ಳೆಯ ನಾವು ಒಂದು ಸಣ್ಣದಾಗಿ ಬಿಸ್ನೆಸ್ ಇದ್ದೀವಿ ಅದಕ್ಕೂ ಯಾಕೋ ಕಸ್ಟಮರ್ಸ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಈ ಶನಿವಾರದ ಸಮಯದಲ್ಲಿ ಹೇಳ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಅಥವಾ ಪ್ರತಿನಿತ್ಯ ನಾವು ನಾವು ಹೇಳ್ಕೊಳ್ತೀವಿ ಅನ್ನೋದಾದರೆ ಹೇಳ್ಕೊಳ್ಬಹುದು ಯಾಕಂದರೆ ಮನುಷ್ಯನಿಗೆ ಒಂದು ಪರೀಕ್ಷೆಗಳು ಅಂತ ನಡೆಯೋದು ಯಾವಾಗ್ಲೂ ದಿನ ಪೂರ್ತಿ ನಾವು ಈ ಕಷ್ಟಗಳಲ್ಲೇ ಮುಳುಗೋಗ್ತಾ ಇರ್ತೀವಿ ಅದರಿಂದ ನೀವು ಇದನ್ನು ಪಠಣೆ ಮಾಡುವಾಗ ಸ್ನೇಹಿತರೆ ನಾನ್ ವೆಜ್ ತಿನ್ನಬಾರ್ದು ತುಂಬ ಜನ ಈ ರೀತಿ ಹೇಳ್ತಾ ಇರಬೇಡಿ ಅಂತ ಕೂಡ ಕಮೆಂಟ್ ಮಾಡ್ತಾರೆ ನೀವು ಅರ್ಥ ಮಾಡ್ಕೊಳ್ಬೇಕು ಕಮೆಂಟ್ ಮಾಡೋರು ಕೇಳ್ತಾ ಇರ್ತಾರೆ ಸ್ನೇಹಿತರೆ ನಾವು ಪೀರಿಯಡ್ಸ್ ಆಗಿದ್ದೀವಿ ಹೇಳ್ಕೊಳ್ಬಹುದಾ ನಾನ್ ವೆಜ್ ತಿಂದಿದ್ದೀವಿ ಹೇಳ್ಕೊಳ್ಬಹುದಾ ಅಂತೆಲ್ಲ ಕೇಳ್ತಾರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಷ್ಟೇ ಅದರಿಂದ ನೀವು ಅದನ್ನು ಸ್ವಲ್ಪ ಸಹನೆಯಿಂದ ಅರ್ಥ ಮಾಡಿಕೊಂಡು ಮಾಡಿಕೊಳ್ಳಿ ತುಂಬ ಸುಲಭವಾಗಿರುತ್ತೆ ನೋಡಿ ಡಿಸ್ಪ್ಲೇ ಇದೆ ಈ ಮಂತ್ ಮಂತ್ರ ಬಂದು ಬಜರಂಗ್ ಬಾನ್ ದಿನಕ್ಕೆ ನೂರ ಎಂಟು ಬಾರಿ ಪಠಣೆ ಮಾಡಿ ಸ್ನೇಹಿತರೆ ಮಾಡಿದಾಗ ಅದರ ರಿಸಲ್ಟು ನಿಮಗೆ ನೀವು ಊಹೆ ಕೂಡ ಮಾಡೋದಕ್ಕಾಗೋದಿಲ್ಲ ಅಷ್ಟು ಶಕ್ತಿದಾಯಕವಾಗಿದೆ ಯಾಕಂದರೆ ನಾವು ನಮಗೆ ಇಷ್ಟು ಬೇಗ ಈ ಇತ್ತು ಇದು ಇಷ್ಟು ಲೇಟಾಗಿ ಸಿಗ್ತಾ ಈ ಮಂತ್ರ ಇನ್ನಷ್ಟು ಬೇಗ ಸಿಕ್ಕಿದರೆ ನಾವು ತುಂಬ ಚೆನ್ನಾಗಿ ನಮ್ಮ ಕಷ್ಟಗಳನ್ನ ನಾವು ಎಲ್ಲ ತೀರಿಸ್ಕೊಳ್ಬೋದಾಗಿತ್ತು ಅಂತಂದ್ಬಿಟ್ಟು ನಮಗೆ ತುಂಬ ನಮ್ಮ ಕಷ್ಟಗಳನ್ನೆಲ್ಲ ನೀಗಿಸಿ ಅದೃಷ್ಟವನ್ನು ತಂದುಕೊಡುವ ಒಂದು ಮಂತ್ರ ಸ್ನೇಹಿತರೆ ತುಂಬ ಜನ ಏನು ಈ ಒಂದು ಎಲ್ಲಾದ್ರೂ ನಾವು ಹೋಗ್ತಾ ಇದ್ದೀವಿ ಗಾಡಿನಲ್ಲಿ ಹೋಗ್ತಾ ಇದೀವಿ ವೆಹಿಕಲ್ಸಲ್ಲಿ ಹೋಗ್ತಾ ಇದ್ದೀವಿ ಅನ್ನುವಾಗಲೂ ಕೂಡ ಅಪಮೃತ್ಯುವಿನ ಬಗ್ಗೆ ಭಯ ಪಡ್ತಾ ಇರ್ತಾರೆ ನಮಗೆಲ್ಲ ಆಕ್ಸಿಡೆಂಟ್ ಆಗಿಬಿಡುತ್ತೋ ಅಕಸ್ಮಾತ್ ಏನಾದರೂ ಆಗಿಬಿಡುತ್ತೋ ಈ ರೀತಿ ಪ್ರತಿನಿತ್ಯ ಏನಾದರೂ ಕಾಯಿಲೆಯಿಂದ ನಮಗೇನಾದರೂ ತೊಂದರೆಗಳಾಗ್ಬಿಡುತ್ತಾ ನಾವು ಏನಾದರೂ ಜೀವ ಕಳ್ಕೊಳ್ತೀವ ಈ ರೀತಿ ಸುಮಾರು ಜನಕ್ಕೆ ಏಕೆಂದರೆ ನಮ್ಮ ನಮ್ಮನ್ನು ಬಿಟ್ಟರೆ ನಮ್ಮ ಮಕ್ಕಳಿಗೆ ಯಾರೂ ಇರೋದಿಲ್ಲ ನಾವು ಹುಷಾರಾಗಿರಬೇಕು ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಎಲ್ಲ ಕೇಳ್ಕೊಳ್ತಾ ಇರ್ತಾರೆ ಹಾಗೆಲ್ಲ ಈ ಮಂತ್ರನ ಜಪ ಮಾಡಿ ತುಂಬ ಭಯ ಪಟ್ಕೊಳ್ಳುವಾಗ ನೀವು ಆ ಒಂದು ಜೀವ ಭಯ ಇರಬಹುದು ಅಥವಾ ನಿಮ್ಮ ಇನ್ನೇ ಜೀವನದಲ್ಲಿ ಇನ್ನೇನೇ ಕಷ್ಟಗಳಿಗೂ ಕೂಡ ನೀವು ಭಯಪಡ್ತಾ ಇರಬಹುದು ಅದನ್ನೆಲ್ಲ ನೀಗಿಸುವ ಶಕ್ತಿ ಇರೋದು ಈ ಮಂತ್ರಕ್ಕೆ ಅದರಿಂದ ನೀವು ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗೂ ಸಂಜೆ ಗೋಧೂಳಿ ಸಮಯದಲ್ಲಿ ಮಾತ್ರ ಪಠಣೆ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಮಧ್ಯಾಹ್ನ ಈಗೆಲ್ಲ ಈ ಸಮಯಗಳಲ್ಲಿ ಎಲ್ಲ ನೀವು ಮಂತ್ರ ಜಪ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಏಕೆಂದರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇರೋದರಿಂದ ನೀವು ಈ ಎರಡು ಸಮಯದಲ್ಲಿ ಮಾತ್ರ ಪ್ರತಿನಿತ್ಯ ಕೂಡ ಪಠಣೆ ಮಾಡಬಹುದು ಈ ಸುಲಭ ವಿಧಾನ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು